ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನು ಮಂಡ್ಯ, ರಾಮನಗರ, ಹಾಸನಕ್ಕೂ ಕೂಡ ಪ್ರಾಧಾನ್ಯತೆ ಸಿಕ್ಕಿಲ್ಲ. ಈ ಬಾರಿಯ ಸಚಿವ ಸಂಪುಟದಲ್ಲಿ 18 ಕ್ಷೇತ್ರಗಳಲ್ಲಿ ಪ್ರೀತಮ್ ಗೌಡ ಏಕೈಕ ಬಿಜೆಪಿ ಶಾಸಕ. ಆಪರೇಷನ್ ಕಮಲದ ಪ್ರಮುಖ ರುವಾರಿ, ಒಂದ್ ರೀತಿ ಅವ್ರನ್ನ ಆಪರೇಷನ್ ಕಮಲದ ಪ್ರಮುಖ ರುವಾರಿ ಸೈನಿಕ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಅವ್ರಿಗೂ ಶಾಕ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಇನ್ನು ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನಿರೀಕ್ಷೆ ಮಾಡಲಾಗಿತ್ತು. ಅವರ ಬೆಂಬಲಿಗರು ಅಂತೂ ಬಹಳಾನೇ ಎಕ್ಸ್ಪೆಕ್ಟ್ ಮಾಡಿದ್ರು, ಅವ್ರಿಗೂ ಕೂಡ ಸಿಕ್ಕಿಲ್ಲ. ದೋಸ್ತಿ ಸರ್ಕಾರ ಕೆಡವಿ BSY ಸಿಎಂ ಮಾಡೋದಕ್ಕೆ ಶ್ರಮಿಸಿದವರಲ್ಲಿ ಪ್ರಮುಖರು ಅನ್ನುವಂಥ ಒಂದಷ್ಟು ಹೆಸರುಗಳನ್ನು ನಾವು ಫಸ್ಟ್ 5-6 ನೇಮ್ಸ್ ಅಂತ ತಗೊಳೋದಾದರೆ ಅದರಲ್ಲಿ ಯೋಗೇಶ್ವರ್ ಅವರ ಹೆಸರು ಆ ಮೊದಲ ಸಾಲಲ್ಲೇ ಬರುತ್ತೆ. ಹಾಗಾದರೆ ಅವ್ರನ್ನೂ ಕೂಡ ಕನ್ಸಿಡರೇಷನ್ಗೆ ತಗೊಂಡಿಲ್ಲ ಅಂದರೆ BJP ಹೈಕಮಾಂಡ್ ಸ್ಟ್ರಾಟಜಿ ಏನು? ಪ್ರೀತಮ್ ಗೌಡ ಅವರು ಕೂಡ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಸಚಿವ ಸ್ಥಾನ ಸಿಗುತ್ತೆ ಅಂತ. ಈ ಹಿಂದೆ ಮೈತ್ರಿ ಸರ್ಕಾರವನ್ನು ಕೆಡವೋದಕ್ಕೆ ಎಷ್ಟರ ಮಟ್ಟಿಗೆ ಅವರು ಶ್ರಮಿಸಿದ್ದಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತು. ಒಂದಷ್ಟು ನಿದರ್ಶನಗಳೇ ಇದೆ. ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ನಟರಾಜ್, ಸಿಪಿ ಯೋಗೇಶ್ವರ್, ಪ್ರೀತಮ್ ಗೌಡ ಇವರೆಲ್ಲರೂ ಕೂಡ ಸಚಿವರಾಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿತ್ತು. ಏನಾಯ್ತು, ಏನ್ ಸ್ಟ್ರಾಟಜಿ ಇರ್ಬೋದು? ಖಂಡಿತ ಅಂಕಿತ, ಯಾಕೆಂದ್ರೆ ಆಪರೇಷನ್ ಕಮಲದ ಪ್ರಮುಖ ರುವಾರಿ ಏನೊಂದು ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನೊಂದು ಅತೃಪ್ತ ಶಾಸಕರನ್ನ ಮುಂಬೈನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅವರ ಬೇಕು ಬೇಡಗಳನ್ನು ಎಲ್ಲವನ್ನು ಕೂಡ ಇದಲ್ಲದೆ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಕೆಡುವರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಚನ್ನಪಟ್ಟಣದ ಒಂದು ಮಾಜಿ ಶಾಸಕರಾದಂತಹ ಯೋಗೇಶ್ವರ್. ಈ ಯೋಗೇಶ್ವರ್ಗೆ ಈ ಬಾರಿ ಪ್ರಥಮ ಹಂತದಲ್ಲಿ ಅಂದ್ರೆ ಈ ಏನೊಂದು ಸಚಿವ ಸಂಪುಟ ಇದಾಯ್ತು ಅದರಲ್ಲಿ ಇವರಿಗೆ ಮೊದಲನೇ ಹಂತದಲ್ಲಿ ಒಂದು ಸಚಿವ ಪಟ್ಟ ಸಿಗುತ್ತೆ ಅಂತ ಎಲ್ಲಾ ಬೆಂಬಲಿಗರು ಕೂಡ ಹೇಳ್ತಾ ಇದ್ರು. ಅದಲ್ಲದೆ ಕೂಡ ಯೋಗೇಶ್ವರ್ ಕೂಡ ನಮ್ಗೆ ಈ ಬಾರಿ ಸಚಿವ ಸಂಪುಟ ಸಿಗುತ್ತೆ ಅಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಒಂದು BJP ಹೈಕಮಾಂಡ್ ಏನು ಎಂದು ಈ ಯೋಗೇಶ್ವರ್ ಅವರಿಗೆ ಒಂದು ಸಚಿವ ಸಂಪುಟ ಪದೇರೋ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಕಾರ್ಯಕರ್ತರು ಅವರ ಬೆಂಬಲಿಗರು ಕೂಡ ಒಂದು ಅಸಮಾಧಾನವನ್ನ ಇತ್ತು. ಯಾಕೆಂದ್ರೆ ಸರ್ಕಾರ ಒಂದು ಸಮ್ಮಿಶ್ರ ಸರ್ಕಾರ, ಈ ಬಾರಿ BJP ಸರ್ಕಾರ ಅಂದ್ರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಕಾರಣ. ಈ ಹಿನ್ನೆಲೆಯಲ್ಲಿ ಯೋಗೇಶ್ವರ್ಗೆ ಈ ಬಾರಿ ಮಿನಿಸ್ಟ್ರು ಕೊಡ್ತೇನೆ ಸಾಕಷ್ಟು ನಿರೀಕ್ಷೆ ಇತ್ತು. ಎಲ್ಲೋ ಯಾಕೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಚರ್ಚೆ ಕೂಡ ಈಗ ನಡೀತಾ ಇದೆ. ಈಗ ಇದಲ್ದೆ ಕೂಡ ಯೋಗೇಶ್ವರ ಕೂಡ ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಬಾರಿ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಸಿಗ್ತಾ ಇತ್ತು, ಪ್ರಮುಖ ಒಂದು ಖಾತೆಯನ್ನ ಕೊಡ್ಬೇಕು ಅನ್ನೋ ಯಡಿಯೂರಪ್ಪ ಕೂಡ ಒಂದು ನಿರೀಕ್ಷೆಯನ್ನು ಇಟ್ಟಿರೋದು. ಯಾವ BJP ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಯೋಗೇಶ್ವರನ ಕೈ ಬಿಟ್ಟಿದ್ದಾನೆ ಅನ್ನೋದು ಕೂಡ ಇದುವರೆಗೂ ಕೂಡ ಒಂದು ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಅವರಿಗೆ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಒಂದು ಕಾರ್ಯಕರ್ತರಾಗಿರ್ಬೋದು ಅವ್ರ ಬೆಂಬಲಿಗರಾಗಿರ್ಬೋದು ಒಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಆಗಿರ್ಬೋದು, ಮಂಡ್ಯ, ರಾಮನಗರ, ಏನು ಒಂದು 7-8 ಜಿಲ್ಲೆಗಳಿದ್ದಾರೆ, ಆ 7-8 ಜಿಲ್ಲೆಗಳಿಂದಲೂ ಕೂಡ ಒಬ್ಬ ಶಾಸಕರಿಗೂ ಕೂಡ ಈ ಬಾರಿ ಒಂದು ಸಚಿವ ಸಂಪುಟ ಕೊಟ್ಟಿಲ್ಲ. ಇದಲ್ಲದೆ ಕೂಡ DK ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರಿಗೆ ಟಾನ್ ಕೊಡುವಂತಹ ವ್ಯಕ್ತಿಯಾಗಿ ಯಾರಿದ್ರೆ ಅಂದ್ರೆ ಸಿಪಿ ಯೋಗೇಶ್ವರ್ ಇದ್ರು. ಪ್ರಮುಖವಾಗಿ ಅವರ ವಿರುದ್ಧ ಪ್ರಮುಖ ನಾಯಕರ ವಿರುದ್ಧ ಒಂದು ಬಹಿರಂಗವಾಗಿ ಕೂಡ ಕೊಟ್ಟಿದ್ರು. ಅವರಿಗೆ ಈ ಬಾರಿ ಸಚಿವ ಸಂಪುಟ ಸ್ಥಾನವನ್ನು ಸಿಕ್ತೆ ಅಂತ ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು. ಅದೇ ಈ ನಿರೀಕ್ಷೆ ಕೊಡದೆ ಇರೋ ಓಕೆ. ಧನ್ಯವಾದ ನಟರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.